ನಮಸ್ತೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನಾವಿವತ್ತು ಇಲ್ಲೊಬ್ಬ ರೈತ ನೋಡಿ ಎರಡು ಬಾಂಡ್ಲಿ ಮಣ್ಣು ಎರಡು ಬಾಂಡ್ಲಿ ಗೊಬ್ಬರ ಹಾಕ್ಸಿದ್ದಾರೆ. ನೀವು ಹೊಸ ಮಣ್ಣು ಒಳ್ಳೆ ಫಲವತ್ತಾದ ಮಣ್ಣು ಹಾಕ್ಸೋದ್ರಿಂದ ಏನು ಉಪಯೋಗ ಗೊಬ್ಬರದ ಜೊತೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತು ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಅಡಿಕೆ ಗಿಡಕ್ಕೆ ಗೊಬ್ಬರ ಮಣ್ಣಿನ ಅವಶ್ಯಕತೆ ತುಂಬ ಇರುತ್ತೆ ಸ್ನೇಹಿತರೆ. ಯಾವುದೇ ಒಬ್ಬ ರೈತರು ನಾವು ಸಾವಯವ ಮಾಡಲಿಲ್ಲ, ಹಸಿರಲ್ಲೇ ಗೊಬ್ಬರ ಮಾಡಲಿಲ್ಲ, ನಾವು ಆರ್ಗ್ಯಾನಿಕ್ ಆಗಿ ನಾವು ಗೊಬ್ಬರ ತೋಟದಲ್ಲೇ ಉತ್ಪತ್ತಿ ನಾವು ಮಾಡಲಿಲ್ಲ ಅಂದಾಗ ನಾವು ತೋಟಕ್ಕೆ ಹೊರಗಡೆಯಿಂದ ಮಣ್ಣು ಗೊಬ್ಬರ ತಂದು ಹಾಕಬೇಕಾದ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, 8 ವರ್ಷದ ತೋಟ ಸ್ನೇಹಿತರೆ, ಇದು 8 ವರ್ಷದ ತೋಟಕ್ಕೆ ಏನು ಮಾಡಿದ್ದಾರೆ ರೈತ ಅಂದರೆ, ಇಲ್ಲಿ ಗುಣಿಸುತ್ತ ಮಾಡಿದ್ದಾರೆ. ಗುಣಿಸುತ್ತ ಮಾಡಿದಾದ್ಮೇಲೆ 2 ಬಾಂಡ್ಲಿ ಗೊಬ್ಬರ ಹಾಕಿದ್ದಾರೆ, ಕೊಟ್ಟಿಗೆ ಗೊಬ್ಬರನ. ಅದೇ ರೀತಿ 2 ಬಾಂಡ್ಲಿ ಮಣ್ಣು ಹಾಕಿದ್ದಾರೆ. ಮಣ್ಣು ಯಾವ ಥರದ್ದು ಹಾಕಿದ್ದಾರೆ ಅಂದರೆ, ಇದು ಫಲವತ್ತಾದ ಮಣ್ಣು ಅಂದರೆ ಕೆರೆ ಮಣ್ಣು ಸ್ನೇಹಿತರೆ. ಈ ಕೆರೆ ಮಣ್ಣನ್ನು ಅವರು ಯಾವಾಗ ಹೊಡೆಸ್ಕೊಂಡಿರ್ತಾರೆ ಅಂದರೆ, ಮಳೆ ಬರದೇ ಇದ್ದ ಟೈಮಲ್ಲಿ ಹೂಳು ತುಂಬ್ತಾ ಇರ್ತಾರಲ್ಲ ಕೆರೆಯಲ್ಲಿ, ಆಗ ಅವರು ಹೊಡೆಸ್ಕೊಂಡು ಅವ್ರ ಹೊಲದಲ್ಲಿ ಸ್ಟಾಕ್ ಹುಡ್ಕೊಂತಾರೆ ಸ್ನೇಹಿತರೆ. ಪ್ರತಿ ವರ್ಷ ಈ ರೀತಿ ಗೊಬ್ಬರ ಜೊತೆಗೆ ಮಣ್ಣನ್ನು ಹಾಕ್ತಾ ಹೋಗ್ತಾರೆ. ಕೆಲವೊಬ್ಬ ರೈತರು 2 ವರ್ಷಕ್ಕೊಮ್ಮೆ ಗೊಬ್ಬರ ಮಣ್ಣು ಹಾಕಿಸ್ತಾರೆ, ಕೆಲವೊಬ್ಬ ರೈತರು ಪ್ರತಿ ವರ್ಷ ಹಾಕಿಸ್ತಾರೆ. ನಾವು ಯಾವ ರೀತಿ ಕೆಲಸ ಮಾಡ್ತೀವೋ ಆ ರೀತಿ ನಮ್ಮ ತೋಟ ಇರುತ್ತೆ ನೋಡಿ. ಪ್ರತಿ ಮರಕ್ಕೂ 2 ಬಾಂಡ್ಲಿ ಮಣ್ಣು 2 ಬಾಂಡ್ಲಿ ಗೊಬ್ಬರ ಹಾಕ್ಸಿದ್ದಾರೆ. ಈಗ ಹಾಕ್ಸಿ ನೀಟಾಗಿ ಡ್ರಿಪ್ ಮುಖಾಂತರ ನೀರು ಬಿಡ್ತಾರೆ. ನೀರು ಬಿಟ್ಟಾದಮೇಲೆ ಇದರಲ್ಲಿ ಏನೇ ಹುಲ್ಲು ಕಸ ಬೆಳೆದಾಗ ಅದನ್ನು ನೀಟಾಗಿ ಕಟ್ ಮಾಡ್ತಾರೆ ಎಲ್ಲ. ಈಗ ಹುಲ್ಲನ್ನು ಯಾವುದೇ ರೀತಿ ಕಲ್ಟಿವೇಟ್ ಹೊಡೆಯಲ್ಲ ಅವರು, ನೀಟಾಗಿ ಹುಲ್ಲನ್ನೆಲ್ಲ ಕಟ್ ಮಾಡ್ತಾರೆ. ಇನ್ನು ಮುಂದೆ ಕಟ್ ಮಾಡಿಬಿಟ್ಟು ಹಾಗೆ ನೀಟಾಗಿ ನೆಲ ಚೆನ್ನಾಗಿರಂಗೆ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡಾದಮೇಲೆ ನೀರಿನ ಪೂರೈಕೆ ತುಂಬ ಇಂಪಾರ್ಟೆಂಟ್ ಬೇಸಿಗೆಯಲ್ಲಿ. ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದಾಗ ಅವ್ರ ತೋಟ ಇಷ್ಟು ಚೆನ್ನಾಗಿ, ಇನ್ನೂ ನೋಡಿ ಇನ್ನೂ ಕೊಯ್ಲೆಲ್ಲ ಮುಗಿದ್ರು ಅಡಿಕೆ ಇನ್ನೂ ಗೊನೆಗಳಿದ್ದಾವೆ. ಈ ರೀತಿ ಎಲ್ಲ ಮೇಂಟೈನ್ ಮಾಡೋದ್ರಿಂದ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಅಡಿಕೆ ಗೊನೆ ಇನ್ನೂ ಹಂಗೆ ಇದ್ದಾವೆ. ಕೊಯ್ಲು ಮುಗ್ದಿದೆ ಆಲ್ರೆಡಿ ಎಲ್ಲರದು, ಆದರೂ ಇವರು ಇನ್ನೂ ಗೊನೆ ಇದ್ದಾವೆ ಅಂದರೆ ಈ ರೀತಿ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಮಾತ್ರ ಸಾಧ್ಯ. ಪ್ರತಿಯೊಬ್ಬ ರೈತ ಅಡಿಕೆ ಗಿಡ ಕಟ್ಟೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ರೀತಿ ಎಲ್ಲ ಮೇಂಟೈನ್ ಮಾಡಬೇಕು. ಬೇಸಿಗೆಯಲ್ಲಿ ಅದು ತುಂಬ ಜವಾಬ್ದಾರಿಯಾಗಿ ನೋಡ್ಕೋಬೇಕು. ತೋಟ ಇರೋದೇ ಬೇಸಿಗೆಯಲ್ಲಿ ನಾವು ನೋಡ್ಕೊಳೋದ್ರ ಮೇಲೆ, ಮಳೆಗಾಲದಲ್ಲಿ ಹೆಂಗೋ ಮಳೆ ಬಂದುಬಿಡುತ್ತೆ ಅವಾಗವಾಗ. ಒಂದ್ಸರಿ ನೀಟಾಗಿ ಮಳೆ ಬಂದರೆ 15 ದಿನ ಮುಂದಕ್ಕೆ ಹೋಗ್ಬಿಡುತ್ತೆ. ಇಲ್ಲ, ನಾವು ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದಾಗ ಮುಂದೆ ಮಳೆಗಾಲದಲ್ಲಿ ನಮಗೇನಾಗುತ್ತೆ, ಹಿಂಗಾರು ಕೊಳೆ ರೋಗ ಬರ್ತದೆ, ಗೊನೆಗಳು ಹಾಗೆ ಒಣಗಿ 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 ಹೋಗ್ತವೆ. ಅದಾದಮೇಲೆ ಇನ್ನೂ ಅಳ್ಳಿದ್ರೆ ಅದು ಕಾಯಿ ಕೊಳೆ ರೋಗ ಬರೋದು. ಕೆಲವೊಂದು ಅಡಿಕೆ ಗೊನೆಗಳು ಬಿಡ್ತಾ ಗೊನೆ ಒಂಬಾಳೆ ಚೆನ್ನಾಗಿ ಹೊಡಿತಾವೆ, ಬಟ್ ಗೊನೆ ಬಿಡೋದೇ ಇಲ್ಲ, ಕಡಿಮೆ ಕಡಿಮೆ ಅಡಿಕೆ ಬಿಡೋದು. ಈ ರೀತಿ ಎಲ್ಲ ಆಗುತ್ತೆ ಸ್ನೇಹಿತರೆ. ನೀವು ಯಾವಾಗ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರೋ ರಿಸಲ್ಟು ಕೂಡ ಅಚ್ಚುಕಟ್ಟಾಗಿರುತ್ತೆ. ಈ ಟೈಮಲ್ಲಿ ಗೊಬ್ಬರ ಮಣ್ಣು ಪ್ರತಿಯೊಂದೂ ಹಾಕ್ಸ್ಬೇಕು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಈ ಟೈಮಲ್ಲಿ ಒಳ್ಳೆ ಟೈಮ್ ಇದು, ಇಷ್ಟೊತ್ತಿಗೆ ಹಾಕ್ಸಿರ್ಬೇಕಾಯ್ತು, ಬಟ್ ಈಗಲೂ ಹಾಕ್ಸ್ಬೋದು. ಯಾರೇ ಆಗಲಿ ಜನವರಿ ತಿಂಗಳು ಮುಗಿಯೋದ್ರೊಳಗೆ ನೀವೇನೇನು ಗೊಬ್ಬರ ಮಣ್ಣು ಹಾಕ್ಸ್ಬೇಕಂತಿದ್ದೀರೋ ದಯಮಾಡಿ ಹಾಕ್ಸಿ. ನೀವು ಹಾಕ್ಸೋದ್ರಿಂದ ಮುಂದೆ ರಿಸಲ್ಟ್ ಚೆನ್ನಾಗಿದೆ. ಇವಾಗ ನಿರ್ದಿಷ್ಟವಾದ ಬೆಲೆ ಇದೆ ಅಡಿಕೆಯಲ್ಲಿ ಈ ವರ್ಷ, ಈಗ ಹಿಂದಿನ ವರ್ಷ ಈ ವರ್ಷನೂ ಇರ್ಬೋದು, ತುಂಬ ಚೆನ್ನಾಗಿ ರೇಟ್ ಇದೆ. ನಾವು ಈಗ ದುಡ್ಕೊಳ್ಳೋ ಟೈಮ ದುಡ್ಕೋಬೇಕು, ಯಾಕೆಂದರೆ ಮುಂದೆ ತುಂಬ ಅಡಿಕೆ ಸಸಿ ಹಾಕ್ತಾಯಿದ್ದಾರೆ. ನಿರ್ದಿಷ್ಟವಾದ ಬೆಲೆ ಇರುತ್ತೋ ಇರೋಲ್ಲ ಗೊತ್ತಿಲ್ಲ. ಈ ಟೈಮಲ್ಲೇ ನಾವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದಾಗ ನಮಗೀಗ ಒಳ್ಳೆ ಬೆಲೆ ಇದ್ದಾಗ ನಮಗೆ ದುಡ್ಡು ಮಾಡ್ಕೊಂಡಿರ್ತೀವಿ. ಮುಂದೆ ಸ್ವಲ್ಪ ಒಂದು 5-10 ಸಾವಿರ ಕಮ್ಮಿ ಆದ್ರೂ ಮೇಂಟೈನ್ ಮಾಡೋಕ್ಕೆ ನಮಗೇನು ತೊಂದರೆ ಆಗೋಲ್ಲ. ಯಾವುದೇ ರೈತ ಕೂಡ ಈ ರೀತಿ ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಅದೇ ರೀತಿ ನೀವು ಈ ಥರ ತೋಟದಲ್ಲಿ ಕೂಡ ಹಸಿರೆಲೆ ಗೊಬ್ಬರ ಹಾಕೋರು ಖಂಡಿತವಾಗ್ಲೂ ಹಾಕಿ, ಬೇಸಿಗೆಯಲ್ಲಿ ತುಂಬ ಉಪಯೋಗ. ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ಅದು ಈಗ ಡಯಾಂಚ ಬರುತ್ತೆ, ಸೆಣಬು ಬರುತ್ತೆ, ಹುಳ್ಳಿ ಬರುತ್ತೆ, ಅವರೇ ಬರುತ್ತೆ. ಈ ರೀತಿ ನೀವು ಹಾಕಿ ಇದೆಲ್ಲ ಮಾಡಿರ್ತೀರ, ಗೊಬ್ಬರ ಮಣ್ಣು ಹಾಕಿರ್ತೀರ, ಎಲ್ಲ ಮಾಡಿರ್ತೀರ. ಅದ್ರ ಜೊತೆಗೆ ಅದನ್ನೂ ಮಾಡಿದಾಗ ನೀವು
ನಿಮ್ಮ ತೋಟ ಬೇಸಿಗೆಯಲ್ಲೂ ಕೂಡ ತಂಪಿನಿಂದ ಕೂಡಿರುತ್ತೆ, ಗೊಬ್ಬರನೂ ಆಗುತ್ತೆ. ಇನ್ನೂ ಅಡಿಕೆ ಗಿಡಗಳಿಗೆ ಅದು ದ್ವಿದಳ ಧಾನ್ಯಗಳು ಸತುವನ್ನು ಎಳ್ಕೊಂಡು ಭೂಮಿಗೆ ಮತ್ತೆ ಅಡಿಕೆ ಗಿಡಕ್ಕೆ ಕೊಡ್ತವೆ, ಆವಾಗ ತುಂಬ ಚೆನ್ನಾಗೆ ಇರುತ್ತೆ ಅಂತ ಹೇಳ್ತಾ. ಯಾರಾದರೂ ಗೊಬ್ಬರ ಮಣ್ಣು ಹಾಕ್ಸೋರು ದಯಮಾಡಿ ಜನವರಿ ತಿಂಗಳು ಮುಗಿಯೋದ್ರೊಳಗೆ ಹಾಕ್ಸ್ಬಿಡಿ. ಅದೇ ರೀತಿ ಬೇಸಿಗೆ ಟೈಮು ನೀರಿನ ಪೂರೈಕೆ ತುಂಬ ಚೆನ್ನಾಗಿ ಮಾಡಬೇಕು. ನೀವೆಲ್ಲನ ನೀರಿನ ಪೂರೈಕೆ ಸರಿಯಾಗಿ ಮಾಡಲಿಲ್ಲ ಅಂದಾಗ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮ್ಗೆ ಸರಿ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ 10 ಹಲವು ಯಾವ್ಯಾವ ರೈತರು ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.